ಗಾಯತ್ರಿ ಬಲಗಾಲಿಟ್ಟು ಒಳಗ್ಬಾಮ್ಮ. ಈ ಮನೆನ ಹಾಳ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿರೋ ನನಗೆ ಯಾವ ಕಾಲ್ ಇಟ್ಕೊಂಡು ಒಳಗಡೆ ಬಂದ್ರೇನು? ಗಾಯತ್ರಿ, ಈ ಮನೆಗೆ ನೀನು ಸೊಸೆಯಾಗಿ ಬಂದ್ಮೇಲೆ ಮೊದಲು ಮೊದಲು ಮಾಡ್ಬೇಕಾಗಿರೋ ಕೆಲಸ ದೇವ್ರಿಗೆ ದೀಪ ಬೆಳಗುದು. ನೀವ್ಯಾ ಕಳ್ತಿದ್ದೀರಾ? ಸಂತೋಷದ ಕಣ್ಣೀರಮ್ಮ, ಅಷ್ಟೇ ಆತಂಕನೂ ಇದ್ರಲ್ಲಿ ತುಂಬಿದಾಗಾಯ್ತ್ರಿ. ಆತಂಕದ ಕಾಲೆಲ್ಲ ಮುಗಿತಲ್ಲ ವೈದಿ, ಈಗ ಯಾಕ ಮಾತು? ಆದ್ರೂ ಮದುವೆ ಮನೆಯಲ್ಲೇ ಬಂದ ವಿಘ್ನಗಳು ಇತ್ತಲ್ಲ ಅಪ್ಪ, ಕೇಶವ ಕಾಣೆ ಆಗಿತ್ತು. ಅದ್ಯಾರೋ ಹುಡುಗಿ ಬಂದು ಕೇಶವ ನನ್ ಮೋಸ ಮಾಡ್ದ ಅಂತ ಹೇಳಿದ್ದು. ನನಗಂತೂ ಎಲ್ಲಿ ಮದುವೆ ನಿಂತು ಹೋಗ್ಬಿಡುತ್ತು ಅಂತ ಭಯ ಆಗ್ಬಿಟ್ಟಿತ್ತು. ಆದ್ರೆ ನಮ್ ಪಾಲಿನ ದೇವರಾಗಿ ನೀನ್ ಮಾತಾಡ್ದಮ್ಮ ಗಾಯತ್ರಿ, ಅಕಸ್ಮಾತ್ ನಿನ್ ಜಾಗದಲ್ಲಿ ಬೇರೆ ಹೆಣ್ಣಿದ್ದಿದ್ರೆ ಏನಾಗಿರೋದು? ನಿಜಕ್ಕೂ ನೀನು ಧೈರ್ಯವಂತ ಹೆಂಗ್ಸಮ್ಮ? ಗಾಯತ್ರಿ, ನೀನು ನಮ್ ಮನೆಯೋಳು ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ನಮ್ ಮನೆತನ ಎತ್ತಿಡಿದೆ, ನಮ್ಮ ಮರ್ಯಾದೆ ಕಾಪಾಡಿದೆ, ಒಗ್ಗಟ್ಟಿಗೆ ಮತ್ತೊಂದಷ್ಟು ಬಲ ತಂದುಕೊಟ್ಟೆ. ನನ್ನ ತಂಗಿ ವಸುಧಾ ನಿನ್ನ ಚೆನ್ನಾಗಿ ಬೆಳೆಸಿದಾಳಮ್ಮ, ಅವಳ ನಡವಳಿಕೆ ತಪ್ಪು ಅಂತ ಕೋಪ ಮಾಡ್ಕೊಂಡಿದ್ದೆ, ಸಂಬಂಧನೇ ಕಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ತಾನೇನು ಅಂತ ತನ್ನ ಮಗಳ ಮೂಲಕ ತೋರಿಸಿದಾಳೆ. ಸೀತಾರಾಮ ಇಂಥವರಿಗೆ ಒಂದು ತೂಕ ಬರೋ ಹಾಗೆ ನಿನ್ನಂತ ಸೊಸೆನ ನಮ್ಮ ಮನೆ ಕೊಟ್ಟಿದ್ದಾಳೆ. ಇಷ್ಟಕ್ಕೂ ಮಾವ, ನನ್ನ ಮದ್ವೆ ನಿಲ್ಸಕ್ಕೆ ಅವಳು ಯಾವಳೋ ಬಂದಿದ್ಲಲ್ಲ, ಅವಳನ್ನ ಕಳಿಸಿದ್ದು ನರಸಿಂಹ ಅಂತ ಅಂದ್ರೆ ಯಾರ ಮಾವ ಅವನು? ಅವನ ಅವತ್ತು ದೇವಸ್ಥಾನದ ಹತ್ರ ನಿನ್ನ ಹತ್ರ ಮಾತಾಡ್ತಿದ್ದಲ್ಲ, ಅವನು ಬಹಳ ಕೆಟ್ಟವನು ಅಂತ ನಿನ್ ಹೇಳಿದ್ದೀನಿ. ಅವನ ಹೆಸರು ಯಾಕೆ ಆಯ್ತ್ರಿ? ಒಂದು ಮಾತು ಹೇಳ್ತಾ ಇದ್ದೀನಿ, ಸತ್ಯಾನ ನಂಬಿ ಬದುಕ್ತಾ ಇರೋ ಈ ಮನೆ ಮೇಲೆ ಯಾರೇ ಕಣ್ಣು ಹಾಕಿದ್ರು ಅವಳ ಕಣ್ಣನ್ನ ಕಿತ್ತಾಕೋದಕ್ಕೂ ಹೇಳ್ಸೋದಿಲ್ಲ. ನಿಜವಾದ ಗಾಯತ್ರಿ ಬದುಕಿರೋ ವಿಷಯ ಗೊತ್ತಾಯ್ತು, ಅವಳು ಸಿದ್ದಶ್ರೀಗಳ ಆಶ್ರಮದಲ್ಲಿದ್ದಾಳೆ ಅನ್ನೋದು ಗೊತ್ತಾಯ್ತು. ಅಷ್ಟೇ ಅಲ್ಲ, ಅವಳು ಸೀತಾರಾಮಯ್ಯನಿಗೆ ಪರಿಚಯ ಇದ್ದಾಳೆ ಅನ್ನೋ ವಿಷಯನು ಬೆಳಕಿಗೆ ಬಂತು. ಏನು ಹೇಳ್ತಿದ್ಯಮ್ಮ? ಹೌದಪ್ಪ, ನಾನೇನಾದ್ರೂ ಈ ಮದುವೆ ಆಗಿರ್ಲಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಆ ಗಾಯತ್ರಿ ಮನೆಗೆ ಬಂದಿರೋಳು. ಹಾಳಾಗಿ ಹೋಗ್ಬೇಕಾಗಿದ್ದ ಕುಟುಂಬ ನಮ್ ಮುಂದೆನೆ ನಗ್ತಾ ನಗ್ತಾ ಇರೋದನ್ನ ನಾವು ಕಣ್ಣಾರೆ ನೋಡ್ಬೇಕಾಗಿತ್ತು. ಕೇಡು ಬಗ್ಗೆಯೋ ಕಂಟಕ, ಕಾಡಿ ಒಗೆಯೋ ಸಂಕಟ, ಇವೆರಡು ಈ ಒಗ್ಗಟ್ಟಿನ ಕುಟುಂಬದ ಮಧ್ಯ ಇರ್ಬೇಕು ಅಂದ್ರೆ ನಾನು ಈ ಮನೇಲೇ ಇರ್ಬೇಕು. ಅದಕ್ಕೆ ಈ ತಾಳಿಗೆ ನನ್ ಕೊರಳು ಕೊಟ್ಟೆ. ಹಾಗಂತ ಈಗ ನಿನ್ ಜೀವನ ಹಾಳಾಗ್ಬೇಕಾ? ಆ ಮನೆ ಸೊಸೆ ಆಗಿ ನೀನ್ ಆ ಮನೇನ ಹಾಳು ಮಾಡಿದ್ರೆ ಅದ್ರ ಜೊತೆಗೆ ನೀನು ಹಾಳಾಗಿ ಹೋಗಲ್ವೇ. ನಮ್ಮ ಹಾಳಾದ್ರೂ ಪರವಾಗಿಲ್ಲ, ಕುಟುಂಬ ಹಾಳಾಗ್ಬೇಕು. ನೋಡಮ್ಮ ಕೀರ್ತಿ, ನಿನಗೆ ಫೋನ್ ಇದೆ. ನನಗ? ಯಾರು ಫೋನ್ ಮಾಡಿರೋದು? ರಾಘು ಅಂತ. ನೋಡಿ ಗೋಪಾಲಣ್ಣ, ನನಗೆ ಅವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲ, ಹಾಗಂತ ಅವ್ರಿಗೆ ಹೇಳ್ಬಿಡಿ. ಯಾಕಮ್ಮ ರಾಘುನ್ ಜೊತೆ ಮಾತಾಡಲ್ಲ ಅಂದ್ರಿ? ಮಾತಾಡೋದಕ್ಕೆ ಇಷ್ಟ ಇರಲಿಲ್ಲ ಗುರುಜಿ. ಇಷ್ಟ ಇಲ್ಲದೆ ಇರಕ್ಕೂ ಏನಾರು ಕಾರಣ ಇರ್ಬೇಕಲ್ವಾ? ಇಷ್ಟಕ್ಕೂ ನಡೆದಿದ್ರಲ್ಲಿ ರಾಘುನ ತಪ್ಪು ಏನಿದೆ ಹೇಳು. ನೀನೆ ನೀನು ನಮ್ಮಣ್ಣನ ಮನೆಗೆ ಸೇರಬೇಕಾಗಿದ್ದ ಹೆಣ್ಣು ಅಂಜಲಿ ಅದನ್ನು ತಪ್ಪಿಸಿದ್ರು. ಆದ್ರೆ ಆ ದೇವರು ಆ ಮನೆ ಕುಂಡಿನ ನಿನ್ನ ಜೊತೆಯಾಗಿ ಕಳಿಸ್ದ, ರಾಘವ ನಿನ್ನನ್ನು ಕಾಪಾಡ್ದ. ನಾನು ನಿನ್ನ ಆ ಮನೆ ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಲ್ವಾ? ಯಾವುದೇ ಸಂದರ್ಭ ಬಂದರೂ ರಾಘವ ನಿನ್ನ ಮದುವೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂದಮೇಲೆ ಅಡ್ಡ ಏನ್ ಬರ್ತಿದೆ ಮಗು? ಸೋ